ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ರಿಲೇಟೆಡ್ ಟು ಟು ತ್ರೀ ಅನ್ನು ಕೊಡ್ತೀನಿ ಈ ಒಂದು ಎರಡರಿಂದ ಮೂರು ಅಪ್ಡೇಟು ಸಹ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಚಾನಲ್ಗೆ ಲೈಕ್ ಅನ್ನು ಮಾಡಿ ಅಂಡ್ ಹಾಗೆನೂ ಸಹ ತಪ್ಪದೇ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಓಕೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯ ರು ಎರಡು ಸಾವಿರ ಹಣ ಈಗಾಗಲೇ ಯಾರಿಗಾದರೆ ಬಂದಿರಲಿಲ್ವೋ ಯಾವೊಂದು ಫಲಾನುಭವಿಗಳಿಗೆ ಸಿಕ್ಕಿರ್ಲಿಲ್ವೋ ಹಣ ಅವ್ರಿಗಂತೂ ಸಹ ಒಂದು ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಆದರೆ ಇದೆ ನಾನು ಈಗಾಗಲೇ ಅಪ್ಡೇಟನ್ನು ಮಾಡಿದೆ ಅವ್ರಿಗೆಲ್ರಿಗೂ ಸಹ ಶನಿವಾರದೊಳಗಡೆ ಅಕೌಂಟ್ಗಳಿಗೆ ಎರಡು ಸಾವಿರ ಹಣ ಜಮಾ ಆಗುತ್ತೆ ಅಂತ ಬಟ್ ಇವತ್ತೊಂದು ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಮತ್ತೊಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಇವತ್ತು ಕೇಳಿದಾಗ ಹೇಳ್ತಿದ್ದಾರೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಇನ್ನೂ ಸಹ ಕೆಲವೊಬ್ಬರಿಗೆ ಅರವತ್ತು ಲಕ್ಷ ಫಲಾನುಭವಿಗಳಿಗೇನು ಇನ್ನೂ ಸಹ ಹಣ ಸೇರಿಲ್ಲ ಅಂತ ಹೇಳ್ತಿದ್ದಾರೆ ಇವ್ರಿಗೆಲ್ರಿಗೂ ಸಹ ಯಾವಾಗ ಬರುತ್ತೆ ಏನೋ ಅಂತ ಅನ್ನೋದಾದರೆ ಒಂದು ನಾಲ್ಕರಿಂದ ಐದು ದಿನಗಳ ಕಾಲ ಕಾಲಾವಕಾಶವಾದರೆ ಬೇಕಾಗುತ್ತಂತೆ ನಾವು ನಾವೀಗಾಗಲೇ ಶನಿವಾರದೊಳಗಡೆ ಬರುತ್ತೆ ಅಂತ ಹೇಳಿದ್ದೀವಿ ಬಟ್ ಇವತ್ತು ಮೇಡಮ್ ಅವರು ಹೇಳಿದಾರೆ ಮತ್ತೇನು ಸಹ ಒಂದು ನಾಲ್ಕರಿಂದ ಐದು ದಿನಗಳ ಕಾಲ ಬೇಕಾಗುತ್ತಂತೆ ಬಟ್ ನಾಲ್ಕರಿಂದ ಐದು ದಿನಗಳ ಒಳಗಡೆ ಎಲ್ರಿಗೂ ಸಹ ಎರಡು ಸಾವಿರ ಹಣ ಗೃಹಲಕ್ಷ್ಮಿಯ ಎರಡು ಸಾವಿರ ಹಣ ಏನು ಬರಬೇಕಿತ್ತು ಆ ಒಂದು ಎರಡು ಸಾವಿರ ಹಣ ಆದರೆ ಸಿಗುತ್ತಂತೆ ಅದ್ರ ಬಗ್ಗೆ ಯಾರನ್ನು ಸಹ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಎರಡು ಸಾವಿರ ಹಣ ಸಿಗುತ್ತೆ ಅಂತ ಹೇಳಿದರೆ ಹಣ ನೆಕ್ಸ್ಟ್ ಬರ್ತಿರುವಂತಹ ಅಪ್ಡೇಟ್ ಏನು ಅಂತ ಅಂದರೆ ಇರು ಎರಡು ಸಾವಿರ ಹಣ ಏನಿದೆ ಅಲ್ವಾ ಈ ಎರಡು ಸಾವಿರ ಹಣ ಅದು ಒಂದು ಈ ಲಿಂಕನ್ನು ಬಿಟ್ಟಿದ್ರಂತೆ ಹೌದಾ ಚೆಕ್ ಮಾಡ್ಕೊಳ್ಳೋದಕ್ಕೆ ಏನು ಅಂತ ಕೇಳ್ತಿದ್ರೆ ಹೌದು ನಿಮಗೊಂದು ಲಿಂಕನ್ನು ಆಕ್ಟಿವೇಟ್ ಆದರೆ ಮಾಡಿದ್ರು ಆ ಒಂದು ಲಿಂಕಲ್ಲಿ ನೀವು ಸ್ಟೇಟಸ್ ಅನ್ನು ಚೆಕ್ ಮಾಡಿ ಹಾಗೂ ಎರಡು ಸಾವಿರ ಹಣ ನಿಮಗೆ ಅಕೌಂಟ್ಗೆ ಬಂದಿದೆಯಾ ಅಥವಾ ನಿಮ್ಮ ಒಂದು ಸ್ಟೇಟಸ್ ಏನಿದೆ ಅಂತ ಬಟ್ ಆ ಒಂದು ಲಿಂಕ್ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇಂದ ರಿಮೂವ್ ಮಾಡಿದ್ದಾರೆ ರಿಮೂವ್ ಮಾಡಿರೋ ಕಾರಣದಿಂದಾಗಿ ನಿಮಗೆ ಆ ಒಂದು ವೆಬ್ಸೈಟ್ ಅಲ್ಲಿ ಆದರೆ ಅದು ಕಾಣಿಸೋದಿಲ್ಲ ಅಂದ್ರೆ ಆ ಒಂದು ವೆಬ್ಸೈಟಲ್ಲೇ ನಿಮಗೆ ವರ್ಕ್ ಆಗೋದಿಲ್ಲ ಅದು ವರ್ಕ್ ಆಗುತ್ತೆ ಅದು ನಾಳೆ ಏನಾದರೂ ಬಿಡ್ತಾರೆ ನೋಡೋಣ ಮತ್ತೆ ಲಿಂಕ್ ಆಕ್ಟಿವೇಟ್ ಮಾಡ್ತಾರೆ ಲಿಂಕ್ ಆಕ್ಟಿವೇಟ್ ಮಾಡಿದ ಆದ್ಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸೋ ಪ್ರಯತ್ನ ಆದರೆ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಬರ್ತಿರುವಂತಹ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದ್ರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಗೃಹಲಕ್ಷ್ಮಿ ಯೋಜನೆದು ಒಂದು ನೋಂದಣಿ ಸ್ಥಗಿತಗೊಂಡಿದೆ ಅಂಡ್ ಹಾಗೇನೂ ಸಹ ಗೃಹಲಕ್ಷ್ಮಿ ಯೋಜನೆ ಮುಂದೆ ತಿಂಗಳಿಂದ ಇರೋದಿಲ್ವಾ ಅಥವಾ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುತ್ತಾ ಏನೋ ಅಂತ ಸುಮಾರು ಒಂದು ನ್ಯೂಸಸ್ ಆದರೆ ಸ್ಪ್ರೆಡ್ ಆಗ್ತಿದೆ ಇದ್ರ ಬಗ್ಗೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಒಂದು ಅನ್ನು ಕೊಟ್ಟಿದ್ದಾರೆ ಯಾವುದೇ ರೀತಿಯಲ್ಲೂ ಸಹ ಗೃಹಲಕ್ಷ್ಮಿ ಯೋಜನೆ ಆದರೆ ಸ್ಥಗಿತಗೊಳ್ಳೋದಿಲ್ಲ ಸ್ಟಾಪ್ ಆಗೋದಿಲ್ಲ ಐದು ವರ್ಷನೂ ಸಹ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಿಂಗೆ ಇರುತ್ತೆ ಪ್ರತಿ ತಿಂಗಳು ಏನೊಂದು ಮನೆಯ ಯಜಮಾನಿಗೆ ರು ಎರಡು ಸಾವಿರ ಹಣ ಸಿಗಬೇಕಿತ್ತು ಆ ರು ಎರಡು ಸಾವಿರ ಹಣ ಆದ್ರೆ ಅವ್ರಿಗೆ ತಲುಪುತ್ತೆ ಅಂತ ಹೇಳಿದ್ದಾರೆ ನೋಡಿ ನಿಮಗೆ ಇಲ್ಲಿ ಯಾರಿಗಾದರೂ ಅಮೌಂಟ್ಸ್ ಇನ್ನೂ ಸಹ ಪೆಂಡಿಂಗ್ ಇದಾವೆ ಅವ್ರಿಗೆಲ್ಲರಿಗೂ ಸಹ ಅಕೌಂಟ್ಗಳಿಗೆ ಬರೋದಕ್ಕೆ ನಾಲ್ಕರಿಂದ ಐದು ದಿನಗಳ ಕಾಲ ಕಾಲಾವಕಾಶ ಬೇಕಾಗುತ್ತಂತೆ ಅಂಡ್ ಹಾಗೇನೂ ಸಹ ಯಾರೆಲ್ಲ ಅಂದ್ರೆ ಲಿಂಕ್ ಅನ್ನ ಸರ್ಚ್ ಮಾಡ್ತಿದ್ರೆ ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಒಂದು ಅರ್ಜಿಯ ಸ್ಥಿತಿಯನ್ನು ತಿಳ್ಕೊಳ್ಳೋದಕ್ಕೆ ನೀವು ವರ್ಕ್ ಮಾಡಿ ಚೆಕ್ ಮಾಡ್ತಿದ್ರೆ ಆ ಒಂದು ಅರ್ಜಿಯ ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಆ್ಯಕ್ಟಿವೇಟ್ ಮಾಡಿದ್ರು ಬಟ್ ಆ ಒಂದು ಲಿಂಕ್ ವೆಬ್ಸೈಟ್ ಇಂದ ಕೆಲವೊಂದು ಇಶ್ಯೂಸ್ ಇಂದ ಮತ್ತೆ ಅಪ್ಲೋಡ್ ಮಾಡೋ ಚಾನ್ಸಸ್ ಇದೆ ಆ ಒಂದು ಲಿಂಕ್ ಅನ್ನ ಬಿಟ್ಟಾಗ ನಾನು ಮತ್ತೊಂದು ಸಲ ಅಪ್ಡೇಟ್ ಮಾಡ್ತೀನಿ ಅಂಡ್ ಯಾವುದೇ ಕಾರಣಕ್ಕೂ ಸಹ ಗೃಹಲಕ್ಷ್ಮಿ ಯೋಜನೆದು ಒಂದು ನೋಂದಣಿ ಆಗಲಿ ಅಂಡ್ ಹಾಗೇನು ಸಹ ಒಂದು ಅಕೌಂಟ್ ಗಳಿಗೆ ದುಡ್ಡು ಬರೋದಾಗಲಿ ಗೃಹಲಕ್ಷ್ಮಿ ಯೋಜನೆ ಸ್ಥಗಿತನೂ ಆಗೋದಿಲ್ಲ ಅಂಡ್ ಸ್ಟಾಪ್ ಆಗೋದಿಲ್ಲ ಐದು ವರ್ಷನೂ ಸಹ ಹಂಗೆ ಇರುತ್ತೆ ಎರಡ್ ಸಾವಿರ ನಿಮ್ಗೆ ಏನ್ ಬರಬೇಕು ಕಾರಣ ಆದ್ರೆ ಬರುತ್ತಂತೆ ಇದು ಇವತ್ತಿನ ಒಂದು ಮೂರು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆಗಿರುತ್ತೆ ನಿಮ್ಗೆ ಏನಾದರೂ ಈ ಅಪ್ಡೇಟ್ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೆ ಲೈಕ್ ಅನ್ನ ಮಾಡಿ ಶೇರ್ ಅನ್ನ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿದೆ ಮುಂದೆ ಎಲ್ಲಾ ರೀತಿಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್